ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕ್ರಿಯೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ನಿಮಗೆ ಒಂದು ಪುರಾಣ ಪ್ರಸಿದ್ಧ ಐತಿಹಾಸಿಕ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀವಿ. ಸುಮಾರು 700 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿರುವ ಈ ದೇವಸ್ಥಾನದಲ್ಲಿ ಶ್ರೀ ವರದಾಂಜನೇಯ ಸ್ವಾಮಿ ಪೂಜಿಸಲ್ಪಡುತ್ತಾನೆ. ಆಂಜನೇಯ ಸ್ವಾಮಿ ದೇವಾಲಯದ ಜೊತೆಗೆ ವರದರಾಜ ಸ್ವಾಮಿ ದೇವಾಲಯ, ವರದ ಮಹಾಲಕ್ಷ್ಮಿ ಅಮ್ಮನವರ ಸನ್ನಿಧಿ ಹಾಗೂ ಬಸವಣ್ಣ ಮತ್ತು ಈಶ್ವರ ದೇವಾಲಯವೂ ಸಹ ದೇವಸ್ಥಾನದ ಪಾಂಗಳದಲ್ಲಿ ಇದೆ. ಬನ್ನಿ ಹಾಗಿದ್ರೆ ನಂಬಿ ಬರುವ ಭಕ್ತರ ಅದೆಂಥದ್ದೇ ಕಷ್ಟ ಕಾರ್ಪಣ್ಯಗಳೇ ಆಗಿರಲಿ, ಅದನ್ನು ಹೋಗಲಾಡಿಸುವ ಶ್ರೀ ವರದಾಂಜನೇಯ ಸ್ವಾಮಿಯ ಮಹಿಮೆ ಎಂಥದ್ದು, ಹೇಗೆಲ್ಲ ಭಕ್ತರ ಕೈ ಹಿಡಿದಿದ್ದಾನೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಕ್ರಿಯೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತುವ ಮೂಲಕ ಸದಾ ನೋಟಿಫೈ ಆಗಿರಿ. ಶಿವನ ಅವತಾರ ಎಂದೇ ನಂಬಲಾಗುವ ಪವನಸುತ, ರಾಮಾಯಣ ಹಾಗೂ ಮಹಾಭಾರತದಲ್ಲೂ ತನ್ನ ಪ್ರಭಾವ ಬೀರಿರುವಂತಹ ವಾಯುಪುತ್ರ, ಶಕ್ತಿ ಸಾಮರ್ಥ್ಯಗಳ ಅಧಿದೇವತೆ, ರಾಮನ ಪ್ರಚಂಡ ಭಕ್ತ ಬಜರಂಗ ಬಲಿಯ ಮಹಿಮೆ ಅಪಾರ. ಧೈರ್ಯಕ್ಕೆ ಸಂಕೇತವಾಗಿರುವ ಅಂಜನಾದ್ರಭ ಸಂಭೂತನಿಗೆ ಮುಡಿಪಾದ ದೇವಾಲಯಗಳನ್ನು ನಮ್ಮ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೋಡುತ್ತೇವೆ. ವಿವಿಧ ಸ್ಥಳಗಳಲ್ಲಿ ಹನುಮಂತನು ವಿವಿಧ ರೂಪಗಳಲ್ಲಿ ನೆಲೆಸಿ ಭಕ್ತರ ಸಕಲ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುತ್ತಿದ್ದಾನೆ. ಅದೆಷ್ಟೋ ಸ್ಥಳಗಳು ಅಂಜನಿಪುತ್ರನ ಉಪಸ್ಥಿತಿಯಿಂದಾಗಿ ಶಕ್ತಿಶಾಲಿ ಕ್ಷೇತ್ರಗಳಾಗಿ ಭಕ್ತರನ್ನು ಆಕರ್ಷಿಸುತ್ತಿವೆ. ಅಂತಹದೇ ಶಕ್ತಿಶಾಲಿ ಕ್ಷೇತ್ರಗಳಲ್ಲಿ ಒಂದು ನಮ್ಮ ಶಿಲೆಪುರಿ ಕ್ಷೇತ್ರ, ಅರ್ಥಾತ್ ಕಲ್ಲೂರಿನ ವರದ ಆಂಜನೇಯ ಸ್ವಾಮಿ ಕ್ಷೇತ್ರ. ಮಾಗಡಿ ಪಟ್ಟಣದಿಂದ ಸುಮಾರು 12 ಕಿಲೋಮೀಟರ್ ದೂರದ ಕಲ್ಲೂರಿನಲ್ಲಿರುವ ಈ ದೇವಾಲಯವು ಸುಮಾರು 700 ವರ್ಷಗಳ ಹಳೆಯದಾಗಿದ್ದು ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾಗಿದೆ. ಪ್ರತಿನಿತ್ಯ ಕ್ಷೇತ್ರನಾಥ ವರದ ಆಂಜನೇಯ ಸ್ವಾಮಿಗೆ ಪೂಜೆ ಮಹಾಮಂಗಳಾರತಿ ನಡೆಯುತ್ತದೆ. ಶನಿವಾರ, ಭಾನುವಾರ, ಹಬ್ಬ ಹರಿದಿನ, ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ವ್ಯವಸ್ಥೆ ಇರುತ್ತದೆ. ಉದ್ಯೋಗದಲ್ಲಿ ಸಮಸ್ಯೆ, ಮದುವೆಯಲ್ಲಿ ವಿಳಂಬ, ಕೌಟುಂಬಿಕ ಕಲಹ, ಆಸ್ತಿ ವ್ಯಾಜ್ಯ, ಆರೋಗ್ಯ ಸಮಸ್ಯೆ, ಹೀಗೆ ತಮ್ಮ ಕಷ್ಟಗಳನ್ನು ಹೊತ್ತು ತಂದು ಸ್ವಾಮಿಯ ಬಳಿ ಹೇಳಿಕೊಂಡು ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಭಕ್ತರು. ವರದ ಆಂಜನೇಯ ಸ್ವಾಮಿಯ ಪವಾಡ, ಮಹಿಮೆ, ಶಕ್ತಿ ಎಂಥದ್ದು ಎಂದು ಸ್ವತಃ ಅರ್ಚಕರು ಹಾಗೂ ಭಕ್ತರ ಬಾಯಿಯಿಂದಲೇ ಕೇಳೋಣ. ವಿಶೇಷ ಪೂಜೆ ಇರೋದ್ರಿಂದ ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ದಿವಸ ನಮ್ಮ ಸ್ವಾಮಿಗೆ ವಿಶೇಷ ಪೂಜೆ ಅಲಂಕಾರಗಳೆಲ್ಲ ಇರುತ್ತೆ. ಸರ್ವ ಭಕ್ತಾದಿಗಳು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಇಲ್ಲಿ ಕೆಲವೊಂದು ಯಂತ್ರ ಆಗ್ತದಾಗಲಿ, ಮೊರೆಶಾಸ್ತ್ರ ಆಗಲಿ, ಅಥವಾ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಇತ್ಯಾದಿ ಅಲಂಕಾರಗಳನ್ನು ಮಾಡ್ತಾ ಇದ್ದಾರೆ. ಉತ್ಸವ ಗೇರಿಗಳೆಲ್ಲ ಇದೆ. ಹನುಮ ಜಯಂತಿನಲ್ಲಿ ಸುಮಾರು 10,000 ಜನಗಳು ಸೇರಿ ವಿಶೇಷವಾದ ಪೂಜೆ ನಡೀತದೆ. ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ. ಜಾತ್ರೆಯಲ್ಲಿ ಪಲ್ಲಕ್ಕಿ ಉತ್ಸವ, ಮಾಮೂಲಿ ಉತ್ಸವ, ಕುದುರೆ ಉತ್ಸವಗಳು, ಕೆಲವೊಂದು ಉತ್ಸವಗಳೆಲ್ಲ ಆಗುತ್ತೆ. ಪ್ರತಿನಿತ್ಯ ಪೂಜೆ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಭಕ್ತರ ಹೃದಯ ಪಾತ್ರರಾಗ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನು ಅಂತಂದರೆ ಮಕ್ಕಳ ಸಂತಾನಕ್ಕಾಗಿ ಇಲ್ಲಿ ಒಂದು ಶಾಸ್ತ್ರವನ್ನು ಮಾಡ್ತೀವಿ, ಮೊರೆಶಾಸ್ತ್ರ ಅಂತೇಳಿ ಅದನ್ನು ಮಾಡ್ತೀವಿ. ಅಥವಾ ಗ್ರಹಮಾನಗಳ ವ್ಯತ್ಯಾಸಕ್ಕಾಗಿ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ಅವರಿಗೆ ಇಲ್ಲಿ ಸ್ವಾಮಿ ತೀರ್ಥವನ್ನು ಹಾಕಿ ಅವರಿಗೆ ಮುಂದಿನ ಅಭಿಷ್ಟವನ್ನು ನೆರವೇರೋ ಹಾಗೆ ನಾವು ಇಲ್ಲಿ ಪ್ರತಿಯೊಂದು ಶಾಸ್ತ್ರಗಳು ನಮ್ಮ ಹಿರಿಯರ ಕಾಲದಿಂದ ಬಂದಿರತಕ್ಕಂಥ ಪದ್ಧತಿ ಇಂದು ಅದನ್ನು ನಡೆಸ್ತಾ ಇದ್ದೀವಿ, ಮುಂದಿನ ನಡೆಸ್ತಾ ಇದ್ದೀವಿ. ಅಮಾವಾಸ್ಯೆ ಪೌರ್ಣಮಿನಲ್ಲಿ ಮನೆಗಾಗಿ ಕಡಲೆಕಾಯಿಗಳಾಗಲಿ, ಬೋಟುಗಳಾಗಲಿ ಇತ್ಯಾದಿಗಳನ್ನು ಕೊಡ್ತೀವಿ. ಯಂತ್ರ ಸರ್ವ ನಿವಾರಣೆ ಯಂತ್ರದಿಂದ ಪ್ರತಿದಿನ ಪ್ರವಚನ ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ. ಎಲ್ಲ ಭಕ್ತಾದಿಗಳನ್ನು ಸಹಕರಿಸ್ತಾ ಇದ್ದಾರೆ. ಪ್ರತಿ ತಿಂಗಳು, ಪ್ರತಿ ವಾರ, ಪ್ರತಿ ದಿನದಲ್ಲೂ ಇಲ್ಲಿ ಮಹಾಮಂಗಳಾರತಿ ಆಗುತ್ತೆ. 11-12 ಗಂಟೆ ಮನೆಯ ಪೂಜೆ, 12 ಗಂಟೆಗೆ ಆಗುತ್ತೆ. ಸಂಜೆ ಪೂಜೆ ಇಲ್ಲ. ಪ್ರತಿದಿನ 10-2 ಗಂಟೆಗೆ ಮಹಾಮಂಗಳಾರತಿ ಪೂಜೆ ನಿಯೋಗ ಆಗುತ್ತೆ. ವಿಶೇಷದಲ್ಲಿ ಅಭಿಷೇಕಗಳು, ಬೆಣ್ಣೆ ಅಲಂಕಾರ, ಹೂವಿನ ಅಲಂಕಾರ ಇತ್ಯಾದಿ ಅಲಂಕಾರಗಳೆಲ್ಲ ಆಗ್ತದೆ. ಭಕ್ತಾದಿಗಳು ಒಂದು ವಾರ ಮುಂಚೆ ಬಂದು ನಮಗೆ ಪ್ರವಚನ ಮಾಡಿ ಹೇಳಿದಾಗ ನಾವು ಅದನ್ನು ಅವರ ಇಷ್ಟವನ್ನು ನೆರವೇರಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ವಿಶೇಷ ಪದ್ಧತಿ, ಹಿಂದಿನ ಪೂರ್ವಕಾಲದಲ್ಲೂ ಬಂದಿರತಕ್ಕಂಥ ಪದ್ಧತಿ, ಸುಮಾರು 3 ತಲೆಮಾರುಗಳಿಂದ ಬಂದಿರತಕ್ಕಂಥ ದೇವಸ್ಥಾನವನ್ನು ನಾವು ಅದೇ ಜೀರ್ಣೋದ್ಧಾರ ಆದ ನಂತರದಿಂದ ಇದುವರೆಗೂ ಒಂದು ದಿನ ಪೂಜೆ ನಿಂತಿರ್ತಕ್ಕಂಥ ಸಮಯವಿಲ್ಲ. ಪ್ರತಿದಿನ ಹಾವಳಿ ಪೂಜೆ ನಡೀತಾರೆ. ಮುಂದಿನೂ ನಡೀಲಿ, ಇನ್ನೂ ದೇವಸ್ಥಾನ ಉದ್ಘಾಟನೆ ಆಗಿಲ್ಲ. ಮುಂದೆ ಉದ್ಘಾಟನೆ ಆಗಬೇಕು. ಕೆಲವಾರು ವಿಷಯಗಳಲ್ಲಿ ಈ ಛತ್ರ ಸಮಸ್ಯೆಗಳಿವೆ, ಕೆಲವೊಂದು ನವಗ್ರಹ ದೇವಸ್ಥಾನಗಳು ಇವೆಲ್ಲ ರೆಡಿಯಾಗ್ತಾ ಇದೆ ಅಂತೇಳಿ ನಾವು ಇಲ್ಲಿ ಈ ಪೂಜೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ಜೀರ್ಣೋದ್ಧಾರವಾದ ನಂತರ ಅದನ್ನು ಪ್ರವಚನೆ ಮಾಡೋಣ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್, ಶ್ರೀ ಮಾರುತಿ ಕೃಪಾಪೂಜಕ ಅನುಗ್ರಹ. ರಮೇಶ್
ವೀರಾಂಜನಪ್ಪ ಅಂತ ಕಲ್ಲೂರು. 700 ವರ್ಷ ಈ ಇತಿಹಾಸದಲ್ಲಿ ಇದು 700 ವರ್ಷದ ಹಿಂದೆ ದೇವಸ್ಥಾನ, ಹಿಂದೆ ಮುಂದೆ ಅಲ್ಲ. ಚೌಳರು ಮಹಾರಾಜ ಚೌಳರು ಮಹಾರಾಜರು ಅವಾಗ ಹೊಯ್ಸಳರು ಚೌಳರು ಅಂತ ಇದ್ರಲ್ಲ, ಅವ್ರು ಕಟ್ಟಿರೋ ದೇವಸ್ಥಾನ ಇದು. ಇದು ಎಲ್ಲ ಪಾಳ್ಬಿದ್ದು ಹೊರಟೋಗಿತ್ತು ಅಂತ ಅದನ್ನ ಜೀರ್ಣೋದ್ಧಾರ ಮಾಡಿದ್ವಿ. ಇವಾಗ ಸಮುದಾಯ ಭವನ ದಾರಿ ಮಾಡಿಸ್ತಾ ಇದ್ದೀವಿ. ಈ ವರದರಾಜನ ದೇವಸ್ಥಾನ ಉದ್ಘಾಟನೆ ಆಗಿಲ್ಲ ಇನ್ನ, ಲಕ್ಷ್ಮೀ ದೇವಸ್ಥಾನನೂ ಆಗಿಲ್ಲ, ಆಂಜನೇಯ ಪ್ರತಿಷ್ಠಾಪನೆಯಿಂದ ಇಲ್ಲಿ ನಡೀತಾ ಇದೆ. ಇವಾಗ ಸಮುದಾಯ ಭವನಕ್ಕೆ ಏನಾದರೂ ಯಾರಾದರೂ ದಾನ ಮತ್ತು ಅನುದಾನ ಕಟ್ಟಡದ ವ್ಯವಸ್ಥೆ ಎಲ್ಲ ಮಾಡೋಂಗಿದ್ರು ಮಾಡ್ಬೋದು. ಇದು ಈ ಭಕ್ತಾದಿಗಳು ಇಲ್ಲಿಗೆ ತುಮಕೂರು, ಕೋಲಾರ, ಶಿಡ್ಲಘಟ್ಟ, ದಾವಣಗೆರೆಯಿಂದನೂ ಬರ್ತಾರೆ, ಗುಲ್ಬರ್ಗಾದಿಂದನೂ ಬರ್ತಾರೆ. ನಮ್ಮ ಕಷ್ಟ ನೆರವೇರಿಸ್ತಾರೆ, ನಮ್ಮ ಹತ್ರ ಹೇಳ್ಕೊತಾರೆ. ಭೇದ ಯಾವುದೂ ಇಲ್ಲ, ಎಲ್ಲ ಜನರು ಸರ್ವಾಂಗೀಣ. ಮುಸ್ಲಿಮ್ಸ್ ಬಂದು ಪ್ರಸಾದ ಕೇಳ್ತಾರೆ, ಪ್ರಸಾದ ಅಂದ್ರೆ ಹೂ ಕೇಳ್ತಾರೆ. ಮುಸ್ಲಿಮ್ಸ್ ಕೂಡ ಬರ್ತಾರೆ, ಅವ್ರಿಗೂ ಒಳ್ಳೇದಾಗಿದೆ ಅಂತ ಉದಾಹರಣೆ. ಉದಾಹರಣೆ ಹುಬ್ಳಿಯಿಂದ ಬಂದಿದ್ದಾರೆ, ಹುಬ್ಳಿಯಿಂದ ಬಂದಿದ್ದಾರೆ. ನೀವು ಮುಸ್ಲಿಂ ಹುಡಿಕೊಂಡು ಫೇಸ್ಬುಕ್ ಅಲ್ಲೆಲ್ಲ ಹಾಕಿದ್ರು ನೋಡ್ಬಿಟ್ಟು ಕೇಳ್ಕೊಂಡು ಅಲ್ಲಿಂದ ಬಂದು 3 ದಿನ ಬಂದು ಪ್ರಸಾದ ಕೇಳ್ಕೊಂಡೋಗಿ ಅವ್ರ ಕಾರ್ಯ ಆದ್ಮೇಲೆ ಒಂದು 2 ತಿಂಗಳು ಬಿಟ್ಟು ತಿರುಗು ಬಂದಿದ್ರು ಇಲ್ಲಿ. ನಮ್ಮನ್ನೇ ಮಾತಾಡಿಸಿ ನಮ್ದಾಯ್ತು ಅಂತ ಅವತ್ತು ಹೇಳಿ ಪ್ರಸಾದ ಕೇಳ್ಕೊಂಡೋಗೋರು. ಇಲ್ಲೇನು ಜಾತಿ ಧರ್ಮ ಭೇದ ಯಾವುದು ಇಲ್ಲ, ಇಲ್ಲೆಲ್ಲ ಒಗ್ಗಟ್ಟಾಗೆ ಮಾಡ್ತಾರದು. ಬೇರೆ ಕಡೆಗೆ ಏನೋ ಇಲ್ಲ, ಇಲ್ಲಂತೂ ಇಲ್ಲ. ದೇವಸ್ಥಾನದ ಇತಿಹಾಸ ಏನು ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಬರ್ತಾರೆ, ಯಾಕಂದರೆ ಅಂದರೆ ಕಷ್ಟಗಳನ್ನ ಹೇಳ್ಕೊಂಡು ಬರ್ತಾರೆ. ಹೌದು, ಕಷ್ಟಗಳನ್ನ ಜಾಸ್ತಿ ಹೇಳ್ಕೊಂಡು ಬರೋದೇ ಜಾಸ್ತಿ. ಇಲ್ಲಿಗೆ ಬಂದವ್ರು ಏನೋ ಪ್ರಸಾದ ಏನಾದ್ರೆ ಕೇಳಿದ್ರೆ ನಮ್ಮ ಜೀವನದಲ್ಲಿ ಆಗಿದೆ ಅಂತ ಹೇಳಿದ್ರು. ಅದೇನು ಅಂತ ಒಂದು ಮನೇದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ದೇವ್ರ ಹತ್ರ ಬಂದು ಕೇಳ್ಕೊಂಡು ಹೋಗಿ ಜಮೀನಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಎಲ್ಲ ಕಷ್ಟಗಳನ್ನು ಬಂದಿದ ತಕ್ಷಣ ಇರಬೇಕು. ಕಷ್ಟ ಯಾವುದು ಇಲ್ಲಿ ಹೇಳ್ಕೊಂಡು ಬಂದಿರೋದು ನಮ್ದು ಯಾವುದು ಸುಳ್ಳಾಗಿಲ್ಲ, ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದೇ ಆಗಿದೆ. ಸರಿ, ಇವಾಗ ನಮಗೆ ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿದರು. ಇವಾಗ ನೀವು ನಿಮ್ಮ ಸ್ನೇಹಿತರಾಗಲಿ ಪರಿಚಯದವರಾಗಲಿ, ನಮ್ಮ ಸ್ನೇಹಿತರು ನಾವು ತುಂಬ ಜನಕ್ಕೆ ಹೇಳಿದ್ದೀನಿ, ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮ ಸ್ನೇಹಿತರೊಬ್ಬರು ಮಕ್ಕಳು ಇಲ್ಲ ಅಂತ ಆಗಿದ್ದರು, ಬಂದಿದ್ದರು. ಅವ್ರಿಗೆ ಹೇಳಿ ಲಾಸ್ಟ್ ಇಯರ್ ಒಂದು ಪಾಪ ಆಯಿತು, ಅವ್ರಿಗೆ ಬಂದು ಲಾಸ್ಟ್ ಟೈಮೆಲ್ಲ ಕಾಣಿಕೆ ಕೊಟ್ಟು. ಸೊ ಮಾಗಡಿ ಬೆಂಗಳೂರಿಂದ ಮಾಗಡಿಗೆ 40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ. ಈ ಬೆಂಗಳೂರಿಂದ ಯಾವ ಮರ್ಬಲ್ಲಿ ಬರಬೇಕು ಅಂದರೆ ತಾವರೆಕೆರೆ, ತಾವರೆಕೆರೆಯಿಂದ ಮಾಗಡಿ. ಮಾಗಡಿಗೆ ಬರ್ತಾ ಹಿಂದೆನೆ ವರದೇನಹಳ್ಳಿ ಸರ್ಕಲ್ ಅಂತ ಬರುತ್ತೆ, ವರದೇನಹಳ್ಳಿ ಆ್ಯಂಡ್ ಪೋಸ್ಟ್. ಅಲ್ಲಿಂದ ಮಾಗಡಿಯಿಂದ ಬಂದರೆ ಲೆಫ್ಟ್ಗೆ ಕಲ್ಲೂರು ಅಂತ ಬರುತ್ತೆ ಒಂದು ರೋಡ್. ಆ ರೋಡಲ್ಲಿ 1 ಕಿಲೋಮೀಟ್ರ್ ಒಳಗಡೆ ಬಂದರೆ ಇದೇ ದೇವಸ್ಥಾನ, ಕಲ್ಲೂರು ಆಂಜನೇಯ ವರಪ್ರಸಾದ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ಮಾಗಡಿಯಿಂದ ಬರ್ತೀನಿ ಅಂದರೆ ಮಾಗಡಿ ಟು ಬೆಂಗಳೂರು ರೋಡ್ ಒಂದೇ ರೋಡು, ಬೇರೆ ರೋಡ್ ಯಾವುದೂ ಇಲ್ಲ. ಮಾಗಡಿಯಿಂದ ಬರ್ತೀನಿ ಅಂದರೆ 12 ಕಿಲೋಮೀಟ್ರ್ ವರದೇನಹಳ್ಳಿ ಆ್ಯಂಡ್ ಪೋಸ್ಟು. ಅಲ್ಲಿಂದ ನೀವು ಮಾಗಡಿಯಿಂದ ಬಂದರೆ ರೈಟಿಗೆ ತೊಗೊಬೇಕು ಕಲ್ಲೂರಿಗೆ, ಅಲ್ಲಿಂದ ಬಂದರೆ 1 ಕಿಲೋಮೀಟ್ರ್ ದೇವಸ್ಥಾನ. ಸರ್, ಈಗ ದೂರ ನಾವಿಲ್ಲೇ ಪಕ್ಕೂರು ಅಡಕೊಂಡಲ್ಲಿ ಈ ಅಪ್ಪನ ವಿಶೇಷತೆ ಏನಂತಂದರೆ, ಈ ಅಪ್ಪ ಪ್ರಸಾದ ವರಪ್ರಸಾದ ಆಂಜನೇಯ ಸ್ವಾಮಿ ಅಂತ. ಈ ಅಪ್ಪ ಭಕ್ತಾದಿಗಳು ಇಷ್ಟ ನೆರವೇರಿಸ್ಬೇಕು ಅಂತಂದರೆ ಪ್ರಸಾದ ಕೇಳ್ತಾರೆ. ಅದು ವಾರದಲ್ಲಿ 7 ದಿನ 5 ವರ್ಗೆ ಕೇಳ್ಕೊಂಬರ್ಬೇಕು. ಆ ಹೂವ ಅವ್ರು ಕೇಳ್ತಾರೆ ನಮಗಿಂತ ಕಷ್ಟ ಐತೆ, ಇದು ಆಗುತ್ತಾ ಇಲ್ವಾ ಅಂತ. ಆ ಅಪ್ಪ ಕೊಡ್ತಾನೆ, ಅದು ಹೂವು ಕೊಟ್ಟಾದ್ಮೇಲೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಆಗಲ್ಲ ಅಂದರೆ ಎಡಗಡೆ ಕೊಟ್ಬಿಡ್ತಾನೆ, ಆಗುತ್ತೆ ಅಂದರೆ ಬಲಗಡೆ ಕೊಡ್ತಾನೆ. ಆಮೇಲೆ ವಿಶೇಷತೆ ಅಂದರೆ ಇಲ್ಲಿ ಸುಮಾರು 700-800 ವರ್ಷದ ದೇವಸ್ಥಾನ ಇದೆ. ವರದರಾಜ ಮಹಾವಿಷ್ಣು ವರದರಾಜ ಸ್ವಾಮಿ ಅಂತಂದರೆ ಆ ದೇವಸ್ಥಾನ ಒಂದು, ಮತ್ತು ಲಕ್ಷ್ಮೀ ದೇವಸ್ಥಾನ ಎರಡು ಉದ್ಘಾಟನೆ ಆಗಬೇಕು. ಈ ವಯ್ಯ ಈ ದೇವಸ್ಥಾನನ ಉಳಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ತುಂಬ ಭಕ್ತರು ಸುಮಾರು ಗುಲ್ಬರ್ಗ, ರಾಯಚೂರು, ತುಮಕೂರು, ಬೆಂಗಳೂರು, ಸುತ್ತಮುತ್ತಲಿಂದಲೂ ಅನೇಕ ಜಿಲ್ಲೆಗಳಿಂದ ಭಕ್ತಾದಿಗಳು ಒಕ್ಕಲಿದ್ದಾರೆ. ಮನೆ ದೇವರು ಅನೇಕ ವರದಾನ ಸ್ವಾಮಿ ಮನೆ ದೇವರು ಸುಮಾರು ಜನಕ್ಕೆ. ಮತ್ತು ಇಲ್ಲಿ ವಿಶೇಷವಾಗಿ ವರ್ಷಕ್ಕೆ ಒಂದು ಸಾರಿ ಈ ಕಲ್ಲೂರು ಹಬ್ಬ, ಶಿಲಪುರಿ ಕಲ್ಲೂರು ಹಬ್ಬ 5 ದಿನ ನಡೆಯುತ್ತೆ. ಇಡೀ ನಮ್ಮ ಯಾವ ಜಿಲ್ಲೆನೂ ನಡೆಯಲ್ಲ. ಅಲ್ಲಿ ಫಸ್ಟು ದೊಡ್ಡವ್ರ ಸೇವೆ ಅಂದ್ಬಿಟ್ಟು ಈ ಅಪ್ಪನಿಗೆ ಮಾಡ್ತಾರೆ, 100 ಮಡಿಗಳನ್ನ ಕಡಿದು ಭಾನುವಾರ. ಅದು ತುಂಬ ವಿಶೇಷ. ಮತ್ತು ಹನುಮ ಜಯಂತಿಯಲ್ಲಿ ನಾನು ಬಂದಿಲ್ಲಿಗೆ 2 ವರ್ಷ ಆಯ್ತು. ಒಂದು ಹನುಮ ಜಯಂತಿಯಲ್ಲಿ 1,000-8,000, ಈ ಹೋದ ಸತಿ 12,000 ಜನ ಸೇರಿದ್ರು. ಬರ್ತಾ 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 ಜನ ಜಾಸ್ತಿ ಆಯ್ತವೆ. ಮುಂದೇನು ಹಿಂಗೆ ಜನ ಬರಲಿ, ಮತ್ತು ಅವ್ರ ಕೈಲಾಗಿದ್ದಂಥ ಸಹಾಯ ಭಗವಂತನ ಕೃಪೆಗೆ ಪಾತ್ರವಾಗಿ ಕೊಡಲಿ. ಸಮುದಾಯ ಭವನ ಇನ್ನೇನು ಸ್ವಲ್ಪ ಉದ್ಘಾಟನೆ ಹಂತದಲ್ಲಿದೆ, ಯಾರು ಬೇಕಾದ್ರೂ ಭಕ್ತಾದಿಗಳು ಸಹಾಯ ಮಾಡ್ಬೋದು ಚೌಟ್ರಿಗೆ. ಮತ್ತು ಸ್ವಾಮಿಗೆ ಏನು ಬೇಕಾದ್ರೂ ಬಂದು ಕೊಡ್ಬೋದು. ಮತ್ತು ಏನನ್ನ ಅವ್ರು ಕೊಟ್ಟಿಲ್ಲ ಅರ್ಚನೆ ಇಲ್ಲಿ ಕೊಟ್ಟು ಚೀಟಿ ಪಡಿಬೋದು. ಅರ್ಚನೆ ಚೀಟಿನಲ್ಲಿ ಎಲ್ಲನೂ ಮಾಡಿದ್ದೀವಿ, ಮತ್ತು ಯಾವುದೇ ಒಂದು ತೊಂದರೆ ಇಲ್ಲ. ಮತ್ತು ಇಲ್ಲಿ ಮರಶಾಸ್ತ್ರಗಳು ನಡೀತವೆ, ಮತ್ತು ಈ ಸಂತಾನ ಭಾಗ್ಯಕ್ಕೆ ನೀರು ಹಾಕ್ತಾರೆ. ಮೇನು ಆ ಅಪ್ಪನ ಹತ್ರ ಪ್ರಸಾದ ಕೇಳಿ
ಅದಕ್ಕೆ ವರಪ್ರಸಾದ ಆಂಜನೇಯ ಅಂತಲೇ ಇರೋದು. ಪ್ರಸಾದ ಕೇಳಿ ಎಲ್ಲ ಜನಗಳು ಅವಯ್ಯ ಒಂದು ಪ್ರಸಾದ ಕೊಟ್ಟ ಅಂದರೆ ಅಲ್ಲಿಗೆ ಕಾರ್ಯ ನೆರವೇರಿತು ಅಂತ. ನಾವು 2022 ಒಬ್ಬ ವ್ಯಕ್ತಿ ನಮ್ಮ ಹತ್ರ ಇಲ್ಲಿ ಹೇಳಿದ್ರು, ಅವರು ಲಾರಿ ತೊಗೊಂಡ್ಬಂದಿದ್ರು, ಡಸ್ಟು ಇಲ್ಲಿ ಬಿಟ್ಟರು, ಡಸ್ಟ್ ಬಿಟ್ಟರು. ಡಸ್ಟ್ ಬಿಟ್ಟಾದ್ಮೇಲೆ ಅವ್ರನ್ನ ಕೇಳಿದ್ವಿ, ನೀವು ಯಾವ ಸಂಜೆ ಹೊತ್ತು ಬಂದಿದ್ರು, ಏನು ಇಲ್ಲಿ ಬಂದು ಡಸ್ಟ್ ಬಿಟ್ಟಾಗಿದೆ ಅಂತ. ಅವ್ರು ಹೇಳಿದ್ ಒಂದೇ ಮತ್ತು ಇಲ್ಲಿಗೆ ಬೆಂಗಳೂರಿಂದ ಸುಂಗೂದ್ಕಟ್ಟೆಯಿಂದ ಇಲ್ಲಿಗೆ ಬರೋಕ್ಕೆ 140 ರೂಪಾಯಿ ಜಗಲಿದ್ದಾರೆ. ಆಮೇಲೆ ಅಲ್ಲಿಂದ ಬಸ್ ಶಾಪಿಕ್ಕೆ ಬಂದು ಅವ್ರು ಹೋಗೋಕ್ಕೆ ಇಂಡಿಗೆ ಹಾಕೋಕ್ಕೂ ಕಾಸು ಇರಲಿಲ್ಲ, 11 ರೂಪಾಯಿ ಏನು ಹಾಕೋದಂತೆ. ಅವತ್ತು ಯಾರೋ ಅವ್ರಿಗೆ ಹೇಳಿದ್ರಂತೆ, ಇಲ್ಲಿ ಹೋಗ್ರಿ, ಅಲ್ಲಿ ಪ್ರಸಾದ ಆದರೆ ಆ ಭಗವಂತ ನಿಮ್ಮ ಕೈ ಹಿಡಿದ. ಅವ್ರು ಬಂದು ಈ ಪ್ರಸಾದ ಕೇಳ್ಕೊಂಡು ಬಲಗಡೆ ಐತಂತೆ. ಕರೆಕ್ಟಾಗಿ 2 ವರ್ಷಕ್ಕೆ ಅವ್ರಿಗೆ ಅವರು ಬೇರೆ ಹತ್ರ ಕೆಲಸ ಮಾಡ್ತಾರೆ ಅಂತ ಡ್ರೈವರ್ ಹತ್ರ. ಅವರು 2 ಲಾರಿ ಓನರ್ ಆಗಿ ಮತ್ತು ಒಂದು ಇನ್ನೊಬ್ಬ ಕಾರ್ ತೊಗೊಂಡು ಇಲ್ಲಿ ಪೂಜೆಗೆ ಬಂದಿದ್ದಾರೆ. ಅವತ್ತು ಅವತ್ತು ಬಂದು ನಮ್ಮ ಹತ್ರ ಹಿಂಗಿದ್ದೆ ನಾನು, ಈ ಅಪ್ಪ ಬಲಗಡೆ ಪ್ರಸಾದ ಕೊಟ್ಟು ಈ ಮಟ್ಟಕ್ಕೆ ಮಾಡೋಣ ಅಂತ ತುಂಬ ಜನ ಆ ವಯ್ಯ ನಮ್ಮ ಹತ್ರ ಹೇಳಿದ್ರು. ಇದೇ ರೀತಿಯೇ ತುಂಬ ಜನಕ್ಕೆ ಈ ವಯ್ಯನಿಂದ ಅಪ್ಪನಿಂದ ತುಂಬ ಒಳ್ಳೆಯದಾಗಿದೆ. ನಮ್ಮನ್ನು ಅಷ್ಟೇ, ನಾವು ಏನನ್ನ ಒಂದು ವ್ಯವಹಾರ ಮಾಡಬೇಕಾದ್ರೆ ರಿಯಲ್ ಎಸ್ಟೇಟ್ನ ಮಾಡೋದು, ಒಂದು ವ್ಯವಹಾರ ಮಾಡಬೇಕಾದ್ರೆ ಈ ಅಪ್ಪನ ಹತ್ರ ಪ್ರಸಾದ ಕೇಳಿ ಮಾಡೋದು. ಇನ್ನು ಯಾವುದೇ ಕಾರಣಕ್ಕೂ ಈ ಅಪ್ಪನ ಪ್ರಸಾದ ಇದ್ರೆ ನಮ್ಮ ಮಾಡೋದು. ತುಂಬ ಜನ ಈ ಮಕ್ಕಳು ಸಂತಂದವರು ಅವರು ಪ್ರಸಾದ ಕೇಳಿ ನಮಗೆ 1 ವರ್ಷ ಮಕ್ಕಳಾಯಿತು ಅಂತ ಅರ್ಜಿಗಳು ಕೊಟ್ಟಿದ್ದಾರೆ ಬೇರೆ ಜನ. ಆಮೇಲೆ ಇಲ್ಲಿ ತುಂಬ ಜನ ಜಮೀನು ವ್ಯಾಜ್ಯ ಅಂದರೆ ಕೋರ್ಟ್ ಕೇಸ್ಗಳು ಅವು ಈ ಅಪ್ಪನ ಪ್ರಸಾದ ಕೇಳಿನೇ ತುಂಬ ನಿಸೇರ್ತಾಯಿತು ಅಂತ ಉಂಡಿಗಳು ಕಾಸು ಹಾಕಿದ್ದಾರೆ, ರಸೀತಿಗಳು ತಗೊಂಡಿದ್ದಾರೆ. ಇದೆಲ್ಲ ಭಕ್ತಾದಿಗಳು ಕೊಟ್ಟಿರೋದ್ರಿಂದನೇ ಇದೆಲ್ಲ ಇಷ್ಟೆಲ್ಲ ನಡೆಯಿರೋದು. ಮತ್ತೆ ಆ ಲಗ್ನ ಅದಕ್ಕೆ ಕೇಳ್ತಾರೆ, ಇಲ್ಲಿ ಯಾರು ಕೂಡ ಇದು ಸಾಲವಳಿ ಕೇಳಕ್ಕೆ ಹೋಗಲ್ಲ, ಈ ಅಪ್ಪನ ಪ್ರಸಾದನೇ ಕೇಳೋದಿಲ್ಲ. ಸುತ್ತಮುತ್ತ ಹಳ್ಳಿಗಳೆಲ್ಲ ಯಾರು ಕೂಡ ಪೂರ್ವಜರ ಹತ್ರ ಹೋಗಿ ಸಾಲವಳಿ ಕೇಳ್ಕೊಂಡ್ರೆ ಅವೆಲ್ಲ ಇಲ್ಲ. ನೀವು ಈ ಹತ್ರ ಬಂದು ಎರಡು ಬೇರೆ ಕೊಟ್ಟರೆ ಮಾಡ್ತಾನಲ್ಲ ಅದಕ್ಕೆ ಇಲ್ಲಿ ಯಾರು ನಾವು ಬರೋರು ಬಂದು ಮದುವೆ ಮಾಡ್ತಾರೆ, ಅದಕ್ಕೋಸ್ಕರನೇ ಅಲ್ಲಿ ಸಮುದಾಯ ಭವನ ಮಾಡ್ತಾ ಇರೋದು ನಾವು. ಈ ಸ್ವಾಮಿನ ಎಲ್ಲ ದೇವಸ್ಥಾನ ಎಲ್ಲ ಧ್ವಂಸ ಮಾಡಿ ಆ ಲಕ್ಷ್ಮೀ ದೇವ್ರನ್ನೆಲ್ಲ ವಿಗ್ರಹ ಎಲ್ಲ ಒಡೆದಾಕಿ ಈ ವಿಗ್ರಹನ ಕಂಚಿಯಲ್ಲಿ ಇದೆ ಅಂತ ಹೇಳ್ತಾರೆ. ಅಲ್ಲಿ ಪುರಾಣ ಹೇಳಿ ಅಲ್ಲಿ ಅದ್ರ ಮೇಲೆ ವಿಗ್ರಹದ ಮೇಲೆ ಶಿಲಪುರಿ ಕಲ್ಲೂರು ಅಂತಲೂ ಇದೆ ಅಂತ ಹೇಳ್ತಾರೆ. ನಾವು ನೋಡಿಲ್ಲ, ಅದು ನೋಡಿರೋರು ಹೇಳ್ತಾರೆ ಅದು ಅಲ್ಲಿದೆ ಅಂತ ಹೇಳೋದು. ನಾವು ಹೋಗಿ ನೋಡಿಲ್ಲ, ಅದು 3 ಸತಿ ಎಲೆಕ್ಷನ್ ಅಲ್ಲಿ ಸೋತಿದ್ವಿ. ಫಸ್ಟು ನಾವು ಗ್ರಾಮ ಪಂಚಾಯತಿಲಿ ಸೋತಿದ್ವಿ. ನಾವಪ್ಪ ಈ ಸೊಸೈಟಿ ಎಲೆಕ್ಷನ್ ನಿಂತ್ಕೊಂಡ್ರು ಫಸ್ಟು ನಾನು ಅವಾಗೆ ಬಂದಿದ್ದೀನಿ. ಬಂದು ಪ್ರಸಾದ ಏನಂತ ನಂಗೆ ಗೊತ್ತಿರಲಿಲ್ಲ. ಅವಾಗ ಬಂದು ಒಂದ್ಸತಿ ಪ್ರಸಾದ ಕೇಳಿ ಬಲಗಡೆ ಹಸ್ತದಿಂದ ಬಲಗಡೆ ಕೇಳೋದು. ಆ ಪ್ರಸಾದ ಕೇಳಾದ್ಮೇಲೆ ಆ ಅಪ್ಪನ್ನ ನಮ್ಮಪ್ಪ ಗೆದ್ರು. ಗೆದ್ದಾದ್ಮೇಲೆ ನಾನು ಅವತ್ತೇ ಒಂದು ಅರ್ಜಿ ಹಾಕೊಂಡಿದ್ದೆ, ಅವತ್ತಿಂದ ನಾನು ದಾಸಿನ ಕರೆಯಲು ಮಾಡ್ಕೊಳ್ಳ. ಇದಾಗಿತ್ತು ಶ್ರೀಕರಿ ಕ್ಷೇತ್ರದ ಶ್ರೀ ವರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಪರಿಚಯ ಮಾಡಿಕೊಡುವಂತಹ ಒಂದು ಸಣ್ಣ ಪ್ರಯತ್ನ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.